ದೇವರೇ ನಾವು ಆಮೇನ್ ಎಂಬುದಾಗಿ ನಾವು ಹಾಡೋಣವೆ, ಆಮೇನ್ ಎಂಬುದಾಗಿ ನಾವು ಸ್ತುತಿಸೋಣವೆ, ಸ್ತುತಿಸೋಣವೆ, ಸ್ತುತಿಸೋಣವೆ. ಯೇಸು ಯೇಸು ಎಂದು ನಾಡುವೆ, ಆಡಿ 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 ಎಂದು ಕೊಂಡಾಡುವೆ. ಯೇಸು 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 ಎಂದು ನಾಡುವೆ, ಆಡಿ 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 ಎಂದು ಕೊಂಡಾಡುವೆ. ಅಲ್ಲೆಲುಯ್ಯ ಆಮೆನ್, ಅಲ್ಲೆಲುಯ್ಯ, ಅಲ್ಲೆಲುಯ್ಯ ಆಮೆನ್, ಅಲ್ಲೆಲುಯ್ಯ, ಅಲ್ಲೆಲುಯ್ಯ ಆಮೆನ್, ಅಲ್ಲೆಲುಯ್ಯ, ಅಲ್ಲೆಲುಯ್ಯ ಆಮೆನ್, ಅಲ್ಲೆಲುಯ್ಯ. ಯೇಸು 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 ಎಂದು ನಾಡುವೆ, ಆಡಿ 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 ಎಂದು ಕೊಂಡಾಡುವೆ. ಸರಿ, ಯೇಸು 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 ಎಂದು ನಾಡುವೆ, ಆಡಿ 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 ಎಂದು ಕೊಂಡಾಡುವೆ. ಅಲ್ಲೆಲುಯ್ಯ ಆಮೆನ್, ಅಲ್ಲೆಲುಯ್ಯ, ಅಲ್ಲೆಲುಯ್ಯ ಆಮೆನ್, ಅಲ್ಲೆಲುಯ್ಯ, ಅಲ್ಲೆಲುಯ್ಯ ಆಮೆನ್, ಅಲ್ಲೆಲುಯ್ಯ, ಅಲ್ಲೆಲುಯ್ಯ ಆಮೆನ್, ಅಲ್ಲೆಲುಯ್ಯ. ಸ್ವಾಮಿ ಇಂದು ನನ್ನಲ್ಲಿಗೆ, ಬನ್ನಿ ಸ್ವಾಮಿ ಇಂದು ನನ್ನಲ್ಲಿಗೆ, ಬನ್ನಿ ಸ್ವಾಮಿ ಇಂದು ನನ್ನಲ್ಲಿಗೆ, ಬನ್ನಿ ಸ್ವಾಮಿ ಇಂದು ನನ್ನಲ್ಲಿಗೆ. ಯೇಸು 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 ಎಂದು ನಾಡುವೆ, ಆಡಿ 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 ಎಂದು ಕೊಂಡಾಡುವೆ. ಯೇಸು 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 ಎಂದು ನಾಡುವೆ, ಆಡಿ 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 ಎಂದು ಕೊಂಡಾಡುವೆ. ಸ್ವಾಮಿ ನಿಮ್ಮ ಶಾಂತಿ ಪ್ರೀತಿ ನೀಡಿ, ಸ್ವಾಮಿ ನಿಮ್ಮ ಶಾಂತಿ ಪ್ರೀತಿ ನೀಡಿ, ಸ್ವಾಮಿ ನಿಮ್ಮ ಶಾಂತಿ ಪ್ರೀತಿ ನೀಡಿ, ಸ್ವಾಮಿ ನಿಮ್ಮ ಶಾಂತಿ ಪ್ರೀತಿ. ಯೇಸು 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 ಎಂದು ನಾಡುವೆ, ಆಡಿ 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 ಎಂದು ಕೊಂಡಾಡುವೆ. ಯೇಸು 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 ಎಂದು ನಾಡುವೆ, ಆಡಿ 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 ಎಂದು ಕೊಂಡಾಡುವೆ. ಮಾಡಿ ಸ್ವಾಮಿ ನನ್ನ, ಮಾಡಿ ಸ್ವಾಮಿ ನನ್ನ ನಿಮ್ಮಂತೆಯೇ, ಮಾಡಿ ಸ್ವಾಮಿ ನನ್ನ ನಿಮ್ಮಂತೆಯೇ, ಮಾಡಿ ಸ್ವಾಮಿ ನನ್ನ ನಿಮ್ಮಂತೆಯೇ, ಮಾಡಿ ಸ್ವಾಮಿ ನನ್ನ ನಿಮ್ಮಂತೆಯೇ. ಯೇಸು 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 ಎಂದು ನಾಡುವೆ, ಆಡಿ 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 ಎಂದು ಕೊಂಡಾಡುವೆ. ಯೇಸು 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 ಎಂದು ನಾಡುವೆ, ಆಡಿ 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 ಎಂದು ಕೊಂಡಾಡುವೆ.
ನೀಗೆ ಸ್ವಾಮಿ ನನ್ನ ಕಣ್ಣೀರಲ್ಲ, ನೀಗೆ ಸ್ವಾಮಿ ನನ್ನ ಕಣ್ಣೀರಲ್ಲ, ನೀಗೆ ಸ್ವಾಮಿ ನನ್ನ ಕಣ್ಣೀರಲ್ಲ, ನೀಗೆ ಸ್ವಾಮಿ ನನ್ನ ಕಣ್ಣೀರಲ್ಲ. ತೋರಿ ಸ್ವಾಮಿ ಸತ್ಯದಾರಿ ಎಂದು, ತೋರಿ ಸ್ವಾಮಿ ಸತ್ಯದಾರಿ ಎಂದು, ತೋರಿ ಸ್ವಾಮಿ ಸತ್ಯದಾರಿ ಎಂದು, ತೋರಿ ಸ್ವಾಮಿ ಸತ್ಯದಾರಿ ಎಂದು. ಯೇಸು 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 ಎಂದು ನಾಡುವೆ, ಆಡಿ 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 ಎಂದು ಕೊಂಡಾಡುವೆ. ಯೇಸು 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 ಎಂದು ನಾಡುವೆ, ಆಡಿ 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 ಎಂದು ಕೊಂಡಾಡುವೆ. ಅಲ್ಲೇಲುಯ್ಯ ಆಮೆನ್ ಅಲ್ಲೇಲುಯ್ಯ, 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 ಅಲ್ಲೇಲುಯ್ಯ ಆಮೆನ್ ಅಲ್ಲೇಲುಯ್ಯ. ಆಮೆನ್ 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 ಆಮೆನ್
ಪ್ರೀಸ್ ಲಾರ್ಡ್, ಪ್ರೀಸ್ ಲಾರ್ಡ್. ಹೌದು ಪ್ರಿಯರೇ, ಆಮೆನ್, ಆಮೆನ್, ಆಮೆನ್. ಎಲ್ಲವುಗಳಿಗೆ ನಾವು ಹೇಳಬೇಕಾಗಿರುವುದು ಆಮೆನ್. ಹಾಗೆಯೇ ಆಗಲಿ. ಪ್ರಿಯರೇ, ಪೌಲರ ನುಡಿಗಳನ್ನು ಧ್ಯಾನಿಸಿದಂತಹ ನಾವು, ಕೀರ್ತನೆಗಾರನನ್ನ ಧ್ಯಾನಿಸಿದಂತಹ ನಾವು, ಪ್ರಭು ಯೇಸು ಶುಭ ಸಂದೇಶ ಸಾರುವವರನ್ನ ಕುರಿತು, ಶುಭ ಸಂದೇಶದಲ್ಲಿ ಜೀವಿಸುವವರನ್ನ ಕುರಿತು ಸ್ವಾಮಿ ಯೇಸು ಲೂಕನ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ 1-9 ವಾಕ್ಯಗಳಲ್ಲಿ ನಾವು ಧ್ಯಾನಿಸಬಹುದು. ಯೇಸು ಸ್ವಾಮಿ ಹೇಳ್ತಾರೆ, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳವಾಗಿದ್ದಾರೆ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿರಿ ಎಂಬುದಾಗಿ ಲೂಕನ ಶುಭ ಸಂದೇಶ 10ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ. ಹೌದು ಪ್ರಿಯರೇ, ಬೆಳೆ ಹೇರಾಳವಾಗಿದೆ, ಕೊಯ್ಲುಗಾರರು ಹೇರಾಳವಾಗಿದ್ದಾರೆ. ಮನುಷ್ಯರು ನಾವು ಹೇರಾಳವಾಗಿದ್ದೇವೆ, ಪಾಪವು ಹೆಚ್ಚಿ ಹೋಗಿದೆ, ಕೊಯ್ಲುಗಾರರು ವಿರಳವಾಗಿದ್ದಾರೆ. ಕೊಯ್ಲು ಮಾಡುವವರು ಯಾರು ಇಲ್ಲ. ಲೋಕದಲ್ಲಿ ಜನತೆ ಹೆಚ್ಚಿ ಹೋಗುತ್ತಾ ಇದ್ದಾರೆ, ದೇವರ ಸಾಮ್ರಾಜ್ಯವನ್ನು ಸಾರುವವರು ಯಾರು ಇಲ್ಲ. ದೇವರಿಗಾಗಿ, ದೇವರ ವಾಕ್ಯಕ್ಕಾಗಿ ಹಂಬಲಿಸುವವರು ಯಾರು ಇಲ್ಲ. ಕೊಯ್ಲಿಗಾಗಿ ಆಳುಗಳನ್ನು ಕಳುಹಿಸುವಂತೆ ಬೆಳೆ ಯಜಮಾನನನ್ನ ಬೇಡಿಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿ ನುಡಿಯಲ್ಲಿ ಹೇಳುತ್ತಾರೆ. ಹೌದು ಪ್ರಿಯರೇ, ಬೇಡಿಕೊಳ್ಳಿ ಎಂದು ಹೇಳಿದಂತ ಯೇಸು ಸ್ವಾಮಿ ಹೇಳುತ್ತಾರೆ, ಹೋಗಿ ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಕರೆ ಕೊಡುವಂತಹ ಯೇಸುವಿನ ನುಡಿ ನೋಡಿ, ಬೆಳೆಯೇನೋ ಹೇರಳವಾಗಿದೆ, ಕುಯಿಲುಗಾರರು ಹೇರಳವಾಗಿದ್ದಾರೆ. ಅದರಿಂದ ನೀವು ಕುಯಿಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆ ಯಜಮಾನನ ಬೇಡಿಕೊಳ್ಳಿ ಎಂಬುದಾಗಿ. ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ನೋಡಿ, ಸೇವೆ ಮಾಡುವವರು, ಶುಭ ಸಂದೇಶ ಸಾರುವವರು ಎಲ್ಲಿ ಬಿಡುತ್ತೇವೆ? ತೋಳಗಳ ನಡುವೆ ನಾವು ಕಳುಹಿಸಲ್ಪಡುತ್ತೇವೆ. ದೇವರ ವಾಕ್ಯವನ್ನು ಸಾರುವುದು, ಶುಭ ಸಂದೇಶವನ್ನು ಸಾರುವುದು ಸುಲಭವಾದ ಕಾರ್ಯವಲ್ಲ ಪ್ರಿಯರೇ. ಕೆಲವರಿಗೆ ಅದು ತುಂಬಾ ಸುಲಭವಾಗಿ ಕಾಣುತ್ತದೆ. ಅವ್ರಿಗೇನಪ್ಪ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಧ್ಯಾನ ಕೊಡ್ತಾರೆ, ಬರ್ತಾರೆ, ಹೋಗ್ತಾರೆ ಎಂಬುದಾಗಿ. ಒಂದು ಶುಭ ಸಂದೇಶ ಸಾರುವವನ ಜೀವನ ಒಂದು ಬೆಂಕಿಯ ಹೊಂಡ, ಕುಲುಮೆಯಲ್ಲಿ ಹಾಕಲ್ಪಡುವವನಾಗಿರ್ತಾನೆ. ಅವನು ಕುಲುಮೆಗೆ, ಸದಾ ಕುಲುಮೆಗೆ ಹೋಗುವವನಾಗಿರುತ್ತಾನೆ. ಕುಲುಮೆಯ ಅವನಿಗೆ ಉಡುಗೊರೆ, ಸಾರುವವನಿಗೆ ಕುಲುಮೆಯ ಉಡುಗೊರೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿಬಿಟ್ರು. ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡಬೇಕಾದರೆ, ಒಳ್ಳೆಯದನ್ನು ಮಾಡುವ ಪ್ರತಿಯೊಬ್ಬರು ಕುಲುಮೆಗೆ ಬೀಳುತ್ತಾರೆ, ಬೆಂಕಿಗೆ ಬೀಳಲೇಬೇಕು. ಅವರು ಬೆಂಕಿಗೆ ಆಹುತಿ ಆಗಲೇಬೇಕು, ಯಾಕೆಂದರೆ ತೋಳಗಳ ನಡುವೆ ನಮ್ಮನ್ನ ದೇವರು ಬಿಡುತ್ತಾರೆ. ಕಚ್ಚುವವರು ಇರ್ತಾರೆ, ಹಿಂದಿಸುವವರು ಇರ್ತಾರೆ, ದೂಷಿಸುವವರು ಇರ್ತಾರೆ, ಒಡೆಯುವರು ಇರ್ತಾರೆ, ಕಸಿದುಕೊಳ್ಳುವವರು ಇರ್ತಾರೆ, ಜಜ್ಜುವವರು ಇರ್ತಾರೆ, ನಿತ್ರಾಣ ಮಾಡುವವರು ಇರ್ತಾರೆ, ಬೆತ್ತಲೆ ಮಾಡುವವರು ಇರ್ತಾರೆ, ಹಿಡಿದುಕೊಡುವವರು ಇರ್ತಾರೆ, ಯುದ್ಧ ಮಾಡುವವರು ಇರ್ತಾರೆ, ಅವಮಾನಗೊಳಿಸುವವರು ಇರ್ತಾರೆ. ಎಲ್ಲ ವಿಧವಾದ ಸನ್ನಿವೇಶಗಳು ಒಬ್ಬ ಸೇವೆ ಮಾಡುವವನ ಹಿಂದೆ ಇರ್ತದೆ, ಅವನ ಜೀವನದಲ್ಲಿ ಬರೀ ಮುಳ್ಳು ಹಾದಿಗಳೇ ಇರುತ್ತದೆ ಪ್ರಿಯರ, ಸುಗಮವಾದ ಇರುವುದಿಲ್ಲ. ನಾವು ಹೇಳ್ತೇವೆ, ಗುರುಗಳನ್ನು ಸಹ ನಾವು ನೋಡ್ತೇವೆ, ನೋಡಿ ಅವರ ಜೀವನ ಮುಳ್ಳು ಹಾದಿಯೇ, ತುಂಬಾ ಹೋರಾಟ. ಕನ್ಯಾಸ್ತ್ರೀಯ ಜೀವನ ತುಂಬಾ ಹೋರಾಟ,
ಮುಳ್ಳು ಆದಿ ಒಂದು ವಿಶ್ವಾಸಿಯ ಹೋರಾಟ, ಅದು ನೀವು ಸಹ ಆಗಬಹುದು. ಮುಳ್ಳು ಆದಿ ಒಂದು ಸೇವೆ ಮಾಡುವನು ನೀವು ಆಗಬಹುದು. ಮುಳ್ಳು ಆದಿ ಅದನ್ನು ಮಾಡುವಾಗ ಗೊತ್ತಾಗುತ್ತದೆ. ನಾವು ಮತ್ತೊಬ್ಬರನ್ನು ನೋಡಿ ದೂಷಿಸುವಾಗ ಗೊತ್ತಾಗುವುದಿಲ್ಲ. ಮತ್ತೊಬ್ಬರನ್ನ ನಾವು ನೋಡಿ ಮಾತನಾಡುವಾಗ ನಮಗೆ ಗೊತ್ತಾಗುವುದಿಲ್ಲ. ಸ್ವತಃ ನಾವು ಸೇವೆ ಮಾಡುವಾಗ ನಮಗೆ ಗೊತ್ತಾಗ್ತದೆ. ಸ್ವತಃ ನಮಗೆ ಅನುಭವ ಅವಾಗ ಗೊತ್ತಾಗ್ತದೆ. ನಾವು ತೋಳಗಳ ಮಧ್ಯೆ ಇದ್ದೇವೆ, ಕುರಿಗಳಾಗಿಯೇ ಜೀವಿಸಬೇಕು. ನೋಡಿ, ಯಾರು ಜಗಳ ಮಾಡಿದ್ರು, ಯಾರು ಬೈದ್ರು, ಯಾರು ನಿಂದಿಸಿದ್ರು, ಯಾರು ಅವಮಾನ ಮಾಡಿದ್ರು, ಯಾರು ಪೆಟ್ಟು ಕೊಟ್ಟರು, ಏನೇ ಮಾಡಿದ್ರು ಕುರಿಯಾಗಿಯೇ ಇರಬೇಕು ನಾವು. ಅವನೇ ಸೇವಕ. ಯುದ್ಧ ಮಾಡುವವನು ಸೇವಕನಲ್ಲ, ಕಚ್ಚಿಕಿಟ್ಟಿ ಜಗಳಕ್ಕೆ ನಿಂತುಕೊಳ್ಳುವವನು ಸೇವಕನಲ್ಲ, ದೂಷಣೆಯ ಮಾತುಗಳನ್ನಾಡುವವನು ಸೇವಕನಲ್ಲ, ಶಾಪದ ಮಾತುಗಳನ್ನಾಡುವವನು ಸೇವಕನಲ್ಲ, ಮತ್ತೊಬ್ಬರನ್ನ ತುಚ್ಛೀಕರಿಸುವವನು ಸೇವಕನಲ್ಲ, ಮತ್ತೊಬ್ಬರಿಗೆ ಪೆಟ್ಟು ಕೊಡುವವನು ಸೇವಕನಲ್ಲ, ಮತ್ತೊಬ್ಬರಿಂದ ಕಸಿದುಕೊಳ್ಳುವವನು ಸೇವಕನಲ್ಲ, ಮತ್ತೊಬ್ಬರ ಕಣ್ಣೀರಿಗೆ ಕಾರಣನಾದವನು ಸೇವಕನಲ್ಲ, ತನ್ನ ಕುಟುಂಬ ಜವಾಬ್ದಾರಿಯನ್ನು ನಿರ್ವಹಿಸದೇ ಇರುವವನು ಸೇವಕನಲ್ಲ. ಪ್ರಿಯನೆ, ತನ್ನ ಜೀವನದಲ್ಲಿ ಬರುವಂತಹ ಎಲ್ಲ ಭಾರಗಳನ್ನು ಒತ್ತುಕೊಳ್ಳುವವನೇ ಸೇವಕ. ಪ್ರಿಯರೇ, ಪ್ರತಿಯೊಬ್ಬರೂ ಸೇವಕರೇ. ಇಡೀ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬರು ಸೇವಕರೇ. ಪ್ರಾಮಾಣಿಕವಾಗಿ ಸೇವೆ ಮಾಡುವವರೆಲ್ಲರೂ ಸೇವಕರೇ. ಪರಿಶುದ್ಧತೆಯಿಂದ ಜೀವಿಸುವವರೆಲ್ಲರೂ ಸೇವಕರೇ. ಹೀಗೆ ಪ್ರಾಮಾಣಿಕತೆ, ಪರಿಶುದ್ಧತೆ ಹಾಗೂ ಸೇವೆಯನ್ನು ಮಾಡುವವರೆಲ್ಲರೂ ತೋಳಗಳ ಮಧ್ಯೆ ಬಿಟ್ಟಂತಿರುತ್ತಾರೆ. ತೋಳಗಳ ಮಧ್ಯೆ ಬಿಟ್ಟಾಗ ಏನಾಗ್ತದೆ? ಅವು ನಮ್ಮ ಮೇಲೆ ಇರುತ್ತದೆ. ಸಹಿಸಿಕೊಳ್ಳಬೇಕು, ಸಹಿಸಿಕೊಳ್ಳಬೇಕು. ಹಾಗೆ ಯೇಸುಸ್ವಾಮಿ ನಿಮ್ಮನ್ನು ತೋಳಗಳ ಮಧ್ಯೆ ಬಿಡ್ತೇನೆ ಎಂಬುದಾಗಿ ಹೇಳಿ ಯೇಸುಸ್ವಾಮಿ ಕಳಿಸಿಕೊಡುವಾಗ ಹೇಳ್ತಾರೆ, ನೀವು ಹೋಗುವಾಗ ಏನು ಮಾಡಬೇಕು? ಹಣದ ಚೀಲ ತೆಗೆದುಕೊಳ್ಳಬಾರದು, ಜೋಳಿಗಿನೂ ಸಹ ತೆಗೆದುಕೊಳ್ಳಬಾರದು, ಚಪ್ಪಲಿನ ಸಹ ನೀವು ತೆಗೆದುಕೊಳ್ಳಬಾರದು, ಯಾರಿಗೂ ವಂದನೋಪಚಾರಗಳನ್ನು ಸಹ ನೀವು ಮಾಡಬಾರದು. ನೀವು ಯಾರು ಎಲ್ಲಿ ಹೋದ್ರು, ಯಾವ ಮನೆಗೆ ಹೋದ್ರು, ಆ ಮನೆಗೆ ಶಾಂತಿ ಎಂಬುದಾಗಿ ನೀವು ಆಶೀರ್ವಾದ ಮಾಡಬೇಕು. ಯಾರೇ ದುಷ್ಟನಾಗಿರಲಿ, ಶಿಷ್ಟನಾಗಿರಲಿ, ವಿಶ್ವಾಸಿಯಾಗಿರಲಿ, ಅವಿಶ್ವಾಸಿಯಾಗಿರಲಿ, ಕುಡುಕನಾಗಿರಲಿ, ವ್ಯಭಿಚಾರಿ ಆಗಿರಲಿ, ಮೋಸ ಮಾಡುವನಾಗಿರಲಿ, ವಂಚಮಳೆಯ ಮಾಡುವನಾಗಿರಲಿ, ಕೊಲೆಗಡುಕನಾಗಿರಲಿ, ಎಂತಹ ದ್ರೋಹಿ ಆಗಿರಲಿ, ನೀನು ಯಾರ ಮನೆಯನ್ನು ಸಂಧಿಸಿದರು, ಯಾವ ವ್ಯಕ್ತಿಯನ್ನು ಸಂಧಿಸಿದರು, ನೀನು ನುಡಿಯಬೇಕಾದಂತಹ ನುಡಿ ನಿನಗೆ ಶಾಂತಿಯಾಗಲಿ, ಈ ಮನೆಗೆ ಶಾಂತಿಯಾಗಲಿ ಎಂಬುದಾಗಿ, ಈ ಮನೆ ನಾಶವಾಗಲಿ ಎಂಬುದಾಗಿ ಅಲ್ಲ, ಈ ಮನೆ ಹಾಳಾಗಿ ಹೋಗಲಿ ಎಂಬುದಾಗಿ. ಕೆಲವರು ಹೇಳಿದ್ರು, ನಾನು ನೋಡಿದ್ದು ತುಂಬಾ ಜನ ಹೇಳಿದ್ರು, ನೋಡಿದ್ದೆ ಮನೆ ಹಾಳಾಗಿ ಹೋಗಲಿ, ನನ್ನ ಇಷ್ಟು ಕಣ್ಣಿಗೆ ಕಾಣರಾಗಿದೆ, ನಾಶವಾಗಿ ಹೋಗ್ಬಿಡಿ, ಎಕ್ಕುಟ್ಟು ಹೋಗ್ಬಿಡಿ, ನನ್ನ ಕಣ್ಣು ಮುಂದೆ ಇವರು ಅನುಭವಿಸುವುದನ್ನು ನೋಡ್ತೀನಿ, ನೋಡಿ ನಿನ್ನ ಮಕ್ಕಳು ಹೇಗೆ ಸಾಯ್ತಾರೆ, ನೋಡಿ ನೀನು ಹೇಗೆ ಸಾಯ್ತಾರೆ, ಶಪಿಸುವುದನ್ನು ನಾನು ನೋಡ್ತೇನೆ, ಶಪಿಸುವ ನಾಲಿಗೆಯಲ್ಲಿ ನಾನು ಇರ್ತೇನೆ. ಇಲ್ಲ, ಯೇಸುಸ್ವಾಮಿ ಹೇಳ್ತಾರೆ, ನೀನು ಯಾವ ಮನೆಯನ್ನು ಸಂಧಿಸಿದರೂ ನಿಮಗೆ ಶಾಂತಿಯಾಗಲಿ ಎಂಬುದಾಗಿ ನೀನು ಆಶೀರ್ವದಿಸು ಎಂಬುದಾಗಿ. ಹಾಗೆ ನೀನು ನಿನ್ನ ಬಾಯಿಯಿಂದ, ನಿನ್ನ ವಿಶ್ವಾಸದಿಂದ ಶಾಂತಿಯಾಗಲಿ ಎಂದು ಹೇಳುವಾಗ ಇಲ್ಲಿ ತಿಳಿದುಕೊಳ್ಳಿ, ಇಲ್ಲಿ ವಾಕ್ಯ ಕ್ರಿಯೆ ಮಾಡ್ತದೆ, ಇಲ್ಲಿ ವಾಕ್ಯ ಕ್ರಿಯೆ ಮಾಡ್ತದೆ. ಶಾಂತಿ ಎಂದು ನೀನು ಹೇಳುವಾಗ ಶಾಂತಿ ಪ್ರಿಯ ಅಲ್ಲಿದ್ದರೆ ಮಾತ್ರ ಆ ಮನೆಯಲ್ಲಿ ಆಶೀರ್ವಾದ ನೆಲೆಗೊಳ್ಳುತ್ತದೆ. ಅರ್ಥ ಮಾಡ್ಕೊಳ್ಬೇಕು ನಾವು. ನಾನು ಶಾಂತಿ ಆಗಲಿ ಅಂತ ನಿಮ್ಮನ್ನು ನೋಡಿ ಹೇಳ್ಬೋದು, ಶಾಂತಿ ಆಗಲಿ ನಿಮಗೆ, ಪೀಸ್ ಬಿ ವಿತ್ ಯು ಎಂಬುದಾಗಿ ಹೇಳ್ಬೋದು, ಪೀಸ್ ಬಿ ವಿತ್ ಯುವರ್ ಫ್ಯಾಮಿಲಿ ಎಂಬುದಾಗಿ ಹೇಳ್ಬೋದು, ಒಂದು ಮನೆಯನ್ನು ಸಂಧಿಸಿ ಆ ಮನೆಯಲ್ಲಿ ಕಾಲಿಡುವಾಗ ಹೇಳಬಹುದು. ಆದರೆ ಆ ಮನೆಯಲ್ಲಿ ಶಾಂತಿದಾಯಕನಿದ್ದರೆ ಮಾತ್ರ, ಶಾಂತಿ ಆ ಮನೆಯಲ್ಲಿ ಶಾಂತಿದಾಯಕನಿದ್ದರೆ ಮಾತ್ರ, ಇಲ್ಲದಿದ್ದರೆ ಇಲ್ಲ. ಶಾಂತಿ ಪ್ರಿಯನ ಅಲ್ಲಿದ್ದರೆ ಮಾತ್ರ ನಿಮ್ಮ ಆಶೀರ್ವಾದ ಆ ಮನೆಯ ಮೇಲೆ ನೆಲೆಸುವುದು, ಆ ವ್ಯಕ್ತಿಯ ಮೇಲೆ ನೆಲೆಸುವುದು, ಇಲ್ಲದಿದ್ರೆ ನೆಲೆಸುವುದಿಲ್ಲ. ನೀನು ಶಾಂತಿಯಾಗಲಿ ಎಂದು ಹೇಳಬೇಕಾದ್ರೆ ಅವನಲ್ಲಿ ಶಾಂತಿ ಇಲ್ಲದಿದ್ದರೆ, ಅವನಲ್ಲಿ ಕೆಡುಕಿದ್ದರೆ, ಅವಳಲ್ಲಿ ಕೆಡುಕಿದ್ದರೆ, ಅವಳಲ್ಲಿ ಕೆಟ್ಟದ್ದು ಅವನಲ್ಲಿ ಕೆಡುಕಿದ್ದ ಕೆಟ್ಟದ್ದಿದ್ದರೆ, ಅವನಲ್ಲಿ ವೈರಾಗ್ಯ ಮನಸ್ತಾಪಗಳಿದ್ದರೆ, ಅವನಲ್ಲಿ ಕುಯುಕ್ತಿಗಳಿದ್ದರೆ, ಅವನಲ್ಲಿ ವಿಶ್ವಾಸವಿಲ್ಲದ ಜೀವನವಿದ್ದರೆ, ಅಥವಾ ವಿಗ್ರಹ ಆರಾಧನೆಗಳಿದ್ದರೆ, ಮಾಟ ಮಂತ್ರಗಳೆಂಬುದು ಅವನ ಮನಸ್ಸಿನಲ್ಲಿ, ಅವನ ಹೃದಯದಲ್ಲಿ, ಅವನ ಕೈ ಕಾರ್ಯಗಳಲ್ಲಿ ತುಂಬಿಕೊಂಡಿದ್ದರೆ,
ದುಷ್ಟತೆ ಅವನಲ್ಲಿದ್ದರೆ ಶಾಂತಿ ಪ್ರಿಯನಿಲ್ಲ ಎಂಬುದಾಗಿ ಅರ್ಥ. ಹಾಗೆ ನೀನು ಶಾಂತಿ ಎಂದು ಹೇಳಿದರೂ ಸಹ ಅಲ್ಲಿ ಶಾಂತಿ ಪ್ರಿಯರಿದ್ದರೆ ಮಾತ್ರ ಆ ಶಾಂತಿ ಆ ಮನೆಯಲ್ಲಿರುವುದು, ಹಾಗೂ ಆ ಮನೆಗೆ ನೀನು ಶಾಂತಿಯಾಗಲಿ ಎಂದು ಹೇಳುವಾಗ ಆಶೀರ್ವಾದಕ್ಕೆ ಒಳಗಾಗುವುದು, ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುವುದು ಎಂಬುದಾಗಿ 10ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ನೋಡಿ, ಒಂದು ಶಾಂತಿ ಎಂದು ಹೇಳುವುದರಲ್ಲಿ ಎಷ್ಟು ಅರ್ಥವಿದೆ ಎಂಬುದಾಗಿ. ಸಿಕ್ಕಿದವರಿಗೆಲ್ಲ ಹೋಗಿ ಶಾಂತಿ ಆಗಲಿ ಅಂದ್ರೆ ಶಾಂತಿ ಸಿಕ್ಕೋದಿಲ್ಲ ಪ್ರಿಯರೇ, ಸಮಾಧಾನ ಸಿಕ್ಕೋದಿಲ್ಲ. ಶಾಂತಿ ಅಂದ್ರೆ ಸಮಾಧಾನ ಎಂಬುದಾಗಿ ಅರ್ಥ. ನಿನ್ನಲ್ಲಿಯೇ ನನ್ನಲ್ಲಿಯೇ ಸಮಾಧಾನ ಇಲ್ಲ, ನನ್ನಲ್ಲಿಯೇ ಶಾಂತಿ ಇಲ್ಲ, ನನ್ನಲ್ಲಿ ಕೆಡುಕು, ದುಷ್ಟತೆ, ನನ್ನಲ್ಲಿ ಹೋರಾಟ, ಪಾಪ, ಕೆಟ್ಟತನ ಇದೆಲ್ಲವೂ ತುಂಬಿ ಹೋಗಿರುವಾಗ ನೀವು ನನ್ನನ್ನು ನೋಡಿ ನಿಮಗೆ ಶಾಂತಿ ಆಗಲಿ ಅಂತ ಹೇಳಿದ್ರೆ, ನನ್ನಲ್ಲಿ ಶಾಂತಿ ಪ್ರಿಯನೇ ಇಲ್ಲ, ಸಮಾಧಾನದ ಚಿಹ್ನೆ ಇಲ್ಲ, ಶಾಂತಿಯ ಸ್ವಭಾವವೇ ಇಲ್ಲ, ವಿರುದ್ಧವಾಗಿದೆ. ಹೀಗಿರುವಾಗ ನನಗೆ ಹೇಗೆ ಆ ಶಾಂತಿ ಪ್ರಿಯನ ನನ್ನಲ್ಲಿ ಆಶೀರ್ವಾದ ತರಲಿಕ್ಕೆ ಸಾಧ್ಯ? ಇಲ್ಲ. ನೀವು ಶಾಂತಿಯಾಗಲಿ ಎಂದು ಹೇಳಿದರೂ ಸಹ ಅದು ನನ್ನಿಂದ ಹೊರ ಹೋಗುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ನುಡಿಯುವ ಮಾತನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಎರಡನೇದಾಗಿ ಹೇಳ್ತಾರೆ, ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲಿಯೇ ತಂಗಿದ್ದು ಅಲ್ಲಿ ಅವರು ಕೊಡುವ ಅನ್ನಪಾನೀಯಗಳನ್ನು ಸೇವಿಸಿರಿ, ದುಡಿಮೆಗಾರನು ಕೂಲಿಗೆ ಬಾಧ್ಯನು. ಹೋಗಿ, ನೀವು ಆ ಮನೆಗೆ ಹೋಗಿದ್ದೀರಾ, ಶಾಂತಿ ಆಗಲಿ ಎಂಬುದಾಗಿ ಹೇಳಿ ಅವನಿಗಾಗಿ ಪ್ರಾರ್ಥಿಸಿ, ಬಂದ್ಬಿಡ್ಬೇಡಿ ಶಾಂತಿ ಆಗಲಿ ಅಂತ ಹೇಳಿ ಬಂದ್ಬಿಡ್ಬೇಡಿ. ಅಲ್ಲಿ ಶಾಂತಿ ಪ್ರಿಯ ಇರಲಿ, ಶಾಂತಿ ಪ್ರಿಯ ಇಲ್ಲದೆ ಇರಲಿ, ಕುತ್ಕೊಳ್ಳಿ ಆ ಮನೆಯಲ್ಲಿ, ಪ್ರಾರ್ಥಿಸಿ ಅವನಿಗಾಗಿ, ಪ್ರಾರ್ಥಿಸಿ ಆ ಮನೆಯಲ್ಲಿ ತಂಗಿರಿ. ಅವರು ತಂಗಲಿಕ್ಕೆ ಹೇಳಿದ್ರೆ ಆ ಮನೆಯಲ್ಲಿ ತಂಗಿರಿ, ನಿಮಗೆ ಸಾಧ್ಯವಾದ್ರೆ ಅಲ್ಲಿ ತಂಗಿರಿ. ತಂಗಿ ಅವರು ಕೊಡುವ ಅನ್ನಪಾನಗಳನ್ನ ಸೇವಿಸಿರಿ, ಊಟವನ್ನು ಅವರು ಕೊಡುವಂತ ಊಟವನ್ನ ಸೇವಿಸಿರಿ, ಅದು ಗಂಜಿ ಆಗಬಹುದು, ಏನೇ ಆಗಬಹುದು, ಅವರು ಕೊಡುವ ಆಹಾರವನ್ನ ಸೇವಿಸಿರಿ, ಯಾಕೆಂದರೆ ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀನು ಅವ ಮನೆಗೆ ಹೋಗುವುದು ಒಂದು ದುಡಿಮೆಗಾರನಾಗಿ ಹೋಗುತ್ತೆ, ಅದರಿಂದ ನೀನು ಕೂಲಿಗೆ ಅರ್ಹನು. ಅದರಿಂದ ಅವರು ಕೊಡುವುದನ್ನು ನೀನು ತಿನ್ನುವುದರಲ್ಲಿಯೋ ಅಥವಾ ಅವನು ಕೊಡುವುದನ್ನು ಅವನು ಕೊಡುವುದನ್ನು ತೆಗೆದುಕೊಳ್ಳುವುದರಲ್ಲಿಯೋ ತಪ್ಪಿಲ್ಲ. ಯೇಸುವಿನ ಮುಂದುವರಿಸಿ ಹೇಳ್ತಾರೆ, ನೀವು ಯಾವ ಮನೆಗೆ ಯಾವ ಊರಿಗೆ ಹೋದರು ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಪೂಜಿಸಿರಿ, ಅಲ್ಲಿರುವ ರೋಗಿಗಳನ್ನ ಗುಣಪಡಿಸಿರಿ, ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಹ್ಯಾಲೆಲೂಯಾ. ಹೌದು ಪ್ರಿಯರೇ, ಆಶೀರ್ವದಿಸುವುದಕ್ಕೂ ಸೌಖ್ಯಪಡಿಸುವುದಕ್ಕೂ ದೇವರು ನಮಗೆ ಕರೆಯನ್ನು ಕೊಡುತ್ತಾರೆ. ಪ್ರತಿಯೊಬ್ಬರಿಗೂ, ವಿಶ್ವಾಸಿಯಾಗಿರುವ ಪ್ರತಿಯೊಬ್ಬರಿಗೂ ಈ ಕರೆ ಉಂಟು. ದೇವರಿಂದ ಕರೆ ಹೊಂದಿರುವಂತಹ ಪ್ರತಿಯೊಬ್ಬರಿಗೂ ಈ ಕರೆ ಉಂಟು. ಕೊಯ್ಲುಗಾರರಾಗಿ ಕರೆ ಹೊಂದಿರುವ ಪ್ರತಿಯೊಬ್ಬರಿಗೂ ಈ ಕರೆ ಉಂಟು. ಯಾಕೆಂದ್ರೆ ಯೇಸು ಸ್ವಾಮಿ ಕಳಿಸುವಂತವರು. ಒಂದು ವ್ಯಕ್ತಿ ನಿನ್ನ ಮನೆಗೆ ಬಂದು ಶಾಂತಿ ಆಗಲಿ ಎಂದು ಹೇಳುವುದಾದ್ರೆ ಅಷ್ಟು ಸುಲಭವಲ್ಲ, ಅಥವಾ ಒಂದು ವ್ಯಕ್ತಿ ನಿನ್ನ ಮನೆಗೆ ಬಂದು ಪ್ರಾರ್ಥಿಸುತ್ತಾನೆ ಎಂಬುದಾದ್ರೆ ಅಷ್ಟು ಸುಲಭ ಅಲ್ಲ. ದೇವರು ಕಳಿಸುವಂತಹ ವ್ಯಕ್ತಿ ನಿನ್ನ ಮನೆಗೆ ಪ್ರವೇಶಿಸುವಾಗ ಆ ವ್ಯಕ್ತಿಯನ್ನೆಲ್ಲ ನೀನು ಸ್ವೀಕರಿಸುವುದು, ಯೇಸು ಪ್ರಭುವನ್ನೇ ಸ್ವೀಕರಿಸುತ್ತೆ. ಯಾಕಂದ್ರೆ ಯೇಸು ಹೇಳ್ತಾರೆ, ದೇವರ ವಾಕ್ಯವನ್ನು ತರುವ ಪಾದಗಳೋ ಎಷ್ಟು ಸುಂದರವಾಗಿದೆ ಎಂಬುದಾಗಿ. ದೇವರ ವಾಕ್ಯಗಳನ್ನು ಒತ್ತು ತರುವ ಪಾದಗಳು, ಪ್ರಿಯರಿಗೆ ದೇವರ ವಾಕ್ಯವನ್ನು ಒತ್ತು ತರುವ ಪಾದಗಳನ್ನು ನಾವು ಸ್ವಾಗತಿಸಬೇಕು, ಸ್ವೀಕರಿಸಬೇಕು. ಯಾಕಂದ್ರೆ ಅವರು ದೇವರ ವಾಕ್ಯವನ್ನು ಒತ್ತು ತರ್ತಾರೆ, ಅವರನ್ನು ಒತ್ತು ತರುವುದಿಲ್ಲ. ಅದರಿಂದ ಅವರನ್ನು ನಾವು ಗೌರವಿಸಬೇಕು, ಅವರನ್ನು ನಾವು ಗೌರವಿಸಬೇಕು, ಸತ್ಕರಿಸಬೇಕು. ಹ್ಯಾಲೆಲೂಯಾ. ಹೀಗಿರುವಾಗ ಅವರನ್ನ ನೀ ತೆಗೆಳುವಾಗ, ನಿನ್ನ ಮನೆಗೆ ಬರುವಾಗ, ನಿನ್ನ ಮನೆಗೆ ಬರುವಂತ ದೇವರ ವಾಕ್ಯವನ್ನು ಒತ್ತು ತರುವವರನ್ನ, ನಿನ್ನ ಮನೆಗೆ ನಿನ್ನ ಅವರನ್ನು ಸ್ವಾಗತಿಸುವಾಗ ಅವರ ಮೂಲಕವಾಗಿ ದೇವರ ಕೃಪೆ ನಿನ್ನಲ್ಲಿರುವುದು. ಅವರನ್ನ ನೀನು ನಿರಾಕರಿಸಿಯೋ ಅಥವಾ ತುಚ್ಛೀಕರಿಸಿಯೋ, ಅವರನ್ನ ಅವಮಾನಗೊಳಿಸಿಯೋ ಅಥವಾ ಅವರನ್ನ ನಿನ್ನ ಯಾವುದೇ ವಿಧದಲ್ಲಿ ಉಪದ್ರವವನ್ನು ಮಾಡುವುದಾದರೆ ದೇವರ ವಾಕ್ಯವನ್ನ ವಿರೋಧಿಸಿದಂತಾಯಿತು, ದೇವರ ವಾಕ್ಯಕ್ಕೆ ನಾವು ಅವಮಾನವನ್ನು ತಂದಾಗುತ್ತದೆ. ಪ್ರಿಯರೇ, ನಾವು ಯೋಚಿಸಬೇಕು ನಮ್ಮ ಜೀವನದಲ್ಲಿ. ನನ್ನನ್ನು ನಾನು ದೇವರ ವಾಕ್ಯವನ್ನ ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಎಂಬುದಾದರೆ ಮಾತ್ರ, ದೇವರ ವಾಕ್ಯವನ್ನು ಒತ್ತು ತರುವನನ್ನು ನಾನು ಗೌರವಿಸುವಾಗ, ಅವನು ಪ್ರಾರ್ಥಿಸಿ ಮೊಣಕಾಲುವಾಗ ರೋಗಗಳು ಗುಣವಾಗುತ್ತದೆ, ಬಂಧನಗಳು ಬಿಚ್ಚು ಎಷ್ಟೋ ವರ್ಷಗಳಿಂದ ಎಷ್ಟೋ ಕಾಲಗಳಲ್ಲಿ ಇರುವಂತಹ ಎಷ್ಟೋ ಹೋರಾಟಗಳು ನಮ್ಮನ್ನು ಬಿಟ್ಟು ಹೋಗ್ತದೆ.
ಹೋಗಿ ಹೋಗಿ ಊರುಗಳಿಗೆ ಹೋಗಿ ಮನೆಗಳಿಗೆ ಹೋಗಿ, ಆದರೆ ಅವರು ಸ್ವಾಗತಿಸದೆ ಹೋದರೆ ರಸ್ತೆಗಳಿಗೆ ಹೋಗಿ ನಿಮ್ಮ ಪಾದಗಳಲ್ಲಿ ಅಂಟಿರುವ ಧೂಳನ್ನ ಕೂಡ ನೀವು ಒದಿರಿಬಿಡಿ ಎಂಬುದಾಗಿ ಹೇಳ್ತಾರೆ. ಎಲ್ಲಿ ಹೋಗಿ? ರಸ್ತೆಗಳಿಗೆ ಹೋಗಿ. ಇನ್ನೊಂದು ಕಡೆ ಹೇಳ್ತಾರೆ ಮನೆಯಲ್ಲಿ ಎಂಬುದಾಗಿ. ಇನ್ನು ಈಗ ಹೇಳ್ತಾ ಇದ್ದಾರೆ ರಸ್ತೆಯಲ್ಲಿ ಹೋಗಿ. ನಿಮ್ಮನ್ನು ಸ್ವಾಗತಿಸದೆ ಹೋದರೆ ಅಂದ್ರೆ ಅವ್ರು ನಿಮ್ಮನ್ನು ತಿರಸ್ಕರಿಸಿದರೆ, ನಿಮ್ಮನ್ನು ಅವಮಾನ ಪಡಿಸಿದರೆ, ನಿಮ್ಮನ್ನು ನಿರಾಕರಿಸಿದರೆ, ನಿಮ್ಮನ್ನು ದೂಷಿಸಿದರೆ, ನಿಮ್ಮನ್ನು ನಿಂದಿಸಿದರೆ, ಏನೇ ಮಾಡಿದರೂ ನಿಮ್ಮ ಕಾಲನ್ನ ರಸ್ತೆಯಲ್ಲಿ ನೀವು ಜೋಡಿಸಿಬಿಡಿ. ನಿಮ್ಮ ಪಾದಗಳಲ್ಲಿ ಅಂಟಿರುವ ಧೂಳನ್ನ ನೀವು ಜೋಡಿಸಿಬಿಡಿ, ಒದರಿಬಿಡಿ. ಆದರೂ ನಾವು ತಿಳಿದುಕೊಳ್ಳಬೇಕು, ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಎಂಬುದನ್ನು ಮಾತ್ರ ನೀವು ಗಮನದಲ್ಲಿಡಬೇಕು ಎಂಬುದಾಗಿ ಯೇಸು ಸ್ವಾಮಿ ತಿಳಿಸುತ್ತಾರೆ. ಯಾವುದು ಪ್ರಿಯ ಸಹೋದರಿ ಸಹೋದರಿ, ನಾವು ಸ್ವಾಗತಿಸಲ್ಪಡುವವರು, ಸ್ವಾಗತಿಸಲ್ಪಟ್ಟವರು. ಹೀಗಿರುವಾಗ ನಾವು ಧ್ಯಾನಿಸುವ ಪ್ರಿಯರ ವಾಕ್ಯವನ್ನು ನಾವು ಸವಿಸ್ತಾರವಾಗಿ ಧ್ಯಾನಿಸುವ ದೇವರ ವಾಕ್ಯ ನಮಗೆ ಬಿಡುಗಡೆಯನ್ನ ಚೈತನ್ಯವನ್ನು ಕೊಡುವಂತಹ ವಾಕ್ಯ. ಆ ವಾಕ್ಯದಲ್ಲಿ ನಾವು ಸಂತೋಷಿಸುವ, ಆನಂದಿಸುವ, ನೋವೇ ಬರಲಿ, ಅವಮಾನವೇ ಬರಲಿ, ನಿಂದನೆಯೇ ಬರಲಿ, ಕೋಪವೇ ಬರಲಿ, ಯಾರೇ ನಿನಗೆ ವಿರುದ್ಧವಾಗಿ ಬರಲಿ, ಎಂತಹ ಘಟಸರ್ಪದಂತಹ, ಎಂತಹ ತೋಳಗಳಂತಹ, ಎಂತಹ ಸಿಂಹಗಳಂತಹ ಹೋರಾಟ ನಿನಗೆ ಬಂದರೂ ನೀನು ಹೇಳಬೇಕಾಗಿರೋದು ಒಂದೇ ಒಂದು ಆಮೇನ್, ಆಮೇನ್, ಆಮೇನ್. ಧ್ಯಾನಿಸಿರಿ, ಆಲಿಸಿರಿ, ಪಾಲಿಸಿರಿ. ವಾಕ್ಯವನ್ನು ಪ್ರೀತಿಸುವ ಕೊಯ್ಲುಗಾರರಿಗಾಗಿ ಪ್ರಾರ್ಥಿಸುವ ಕೊಯ್ಲುಗಾರಿ ಬೆಳೆಯನ್ನು ಹೇರಳವಾಗಿದೆ, ಕೊಯ್ಲುಗಾರರು ವಿರಳವಾಗಿದ್ದಾರೆ. ದೇವರ ಸಾಮ್ರಾಜ್ಯವನ್ನು ಸಾರುವವರು ಅತೀ ಕಡಿಮೆ ಆಗ್ತಾ ಇದ್ದಾರೆ. ಬೇರೆ ಕೊಯ್ಲುಗಾರರಿಗಾಗಿ ಪ್ರಾರ್ಥಿಸೋಣ. ಪಾ ಕೊಯ್ಲುಗಾರರನ್ನು ಕಳಿಸಿಕೊಡಿ ಎಂಬುದಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಯಲ್ಲಿ ಕೊಯ್ಲುಗಾರರನ್ನು ಕೊಡಿ ಎಂಬುದಾಗಿ ಪ್ರಾರ್ಥಿಸುವ ಪ್ರಿಯರೇ, ಪ್ರಾರ್ಥಿಸಿ ಧ್ಯಾನಿಸುವ ನಿಮ್ಮ ಪ್ರೀತಿಯನ್ನು ಸಹೋದರ ಜಾರಿಯು ಪಾಂಡವ ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 0990024231.